ನಾನು ಎಂತ ತಪ್ಪು ಕೆಲಸ ಮಾಡ್ಬಿಟ್ಟೆ. ಆ ಹುಡುಗಿದ ಹೊಡ್ಕೊಂಡು ನಾನು ತೊಳ್ಕೊಂಡು ರೆಡಿ ಮಾಡಿ ನಿಂತಿದ್ದೀನಿ. ಆದರೆ ಆ ಹುಡುಗಿ ಮನೆ ಅಡ್ರೆಸ್ಸೇ ಗೊತ್ತಾಯ್ತಾ ಇಲ್ವಲ್ಲ. ಏನಾರ ನಮ್ಮ ಹುಡುಗರು ಎಳಗಿಳ್ಕೊಂಡು ಹೊಂಟೋದ? ಯಾಕಂದ್ರೆ ಪಾಪ ಪುರ್ಸತ್ ಇಲ್ದಿರೋ ಕೆಲ್ಸ ಬೇರೆ ಮಾಡ್ತಾ ಇದೀಯಾ, ಅದು ಅಲ್ದೆ ನಿಂದು ವಸ್ತು ಬೇರೆ. ಏನು ಅದೇ ಕ್ಯಾಮ್ರಕ್ಕಲ್ಲ? ಸರಿ ಸರಿ, ಅಂದ ಎಲ್ಲ ಫೋಟೋ ಮೂರ್ ಕೊಡ್ಲಾ? ಅದ್ರ ಒಂದ್ ಕೊಡ್ಲಾ? ಕೊಡತ್ ಕೊಡ್ತೀಯ? ನಿಂದು ಮೂರು ಕೊಟ್ಬಿಡ್ಲ. ಯಾಕೆಂದ್ರೆ ನನಗ್ ಬೇಕಾಗಿರೋರು ಮೂರ್ ಜನ, ಅವ್ರೆ ಮೂರ್ ಜನಕ್ಕೂ ಒಂದೊಂದ ಕೊಟ್ಬಿಡ್ತೀನಿ ನೋಡ್ತಾ ಕುತ್ಕೊಂಡಿರ್ತಾರೆ. ಅಂತೂ ಇಂತೂ ನೀ ಹಿಂದೆ ಮುರುತ್ನಾಯಿಗಳು ಬಿದ್ದಂಗಾಯ್ತು. ಅದ್ರಲ್ಲಿ ನಂಬರ್ ಒನ್ ಕಾಶಿ. ನಂಬರ್ ಒನ್ ನಾನಾ? ಊಕಲ್ಲ ನೀನೇ ಅನ್ಕೊಂಡಿರ್ಲಿಲ್ಲ. ಏಯ್ ಫೋಟೋ ತೆಗಿಯೋನೆ, ನಿನ್ ಮನ್ಸಲ್ಲಿ ಏನೈತಿ ಅಂತ ಕುಲ್ಲಂ ಕುಲ್ಲಂ ಬೇಗ ಬೇಗ ಹೇಳ. ನಾನೇನೋ ಕುಲ್ಲಂ ಕುಲ್ಲ ಹೇಳ್ಬಿಡ್ತೀನಿ. ನಾನು ಹೇಳಿದ ಕೂಡ್ಲೇ ನಿನ್ ಕಾಲಲ್ಲಿ ಇರೋವು ನಿನ್ ಕೈಗೆ ಬರಬಾರ್ದಷ್ಟೇ. ಏಯ್ ನಾನೇನ್ ಆ ತರ ಕಂಪ್ನಿ ಅಲ್ಲ, ಅದೇನ್ ಹೇಳ್ಬೇಕಂತಿದ್ಯೋ ಹೇಳು. ಅದೊಂದ್ ವಿಚಾರ, ಅದೇ ಮೇನ್ ವಿಚಾರ. ಅದೇ ಏನು? ಅದೇ ಪ್ರತಾಪ್ ಪಿಂಕ್ ಸರ್ ಹೇಳ್ಕೊಟ್ಟಿರೋ ವಿಚಾರ. ಅದೇ ಯಾವ್ದ್ಲ? ಅದೇ ವಿಚಾರ. ಅಯ್ಯ ಬಡ್ಡಿ ಐದ್ನ, ಅದೇ ಯಾವ್ದು ಅಂತ ಹೇಳು. ಅದೇ ಮದ್ವೆ ವಿಚಾರ. ಏನ್ಲ ಮದ್ವೆ ವಿಚಾರ ಹೇಳ್ಬೇಕಾದ್ರೆ ಈ ಪಾರ್ಟಿ ನುಲಿತಾ ಇದೆಯಲ್ಲ. ಲವ್, ನಿನ್ನಂತ ಕಲಾಕಾರನ ಮದ್ವೆ ಆಗೋದಕ್ಕೆ ನಾನು ಪುಣ್ಯ ಮಾಡಿರ್ಬೇಕು ಕಲ. ನನ್ನ ಲೈಫಲ್ಲಿ ನಿನ್ನಂತ ಹುಡುಗಿನ ನೋಡಿಲ್ಲ. ಈಗ ನೋಡ್ತಾ ಇದೆಯಲ್ಲ. ನೀನ್ ಹೇಳ್ತಾ ಇರೋದು ಒರಿಜಿನಲ್ ಡೂಪ್ಲಿಕೇಟ? ಏಯ್ ಯಾವ್ದಾದ್ಲು ಮದ್ವೆ ಮಾತಲ್ಲಿ ಒರಿಜಿನಲ್ ಡೂಪ್ಲಿಕೇಟ್ ಅಂತ? ಅಯ್ಯೋ ಅಯ್ಯೋ ಸಾಕಷ್ಟು ಇದಾರೆ ಕಣ್ರಿ, ಇಲ್ಲೇ ಸಿದ್ದು ನೋಡ್ರಿ. ಯಾರು ನೋಡಿದ್ರಾ? ಅದೇ ಸಿದ್ಧ. ಬೆಕ್ಕಳ್ಳಿಗೆ ಬಂದು ಕಾಲೇಜ್ಗೆ ಒಂದ್ ಹುಡುಗಿಗೆ 15,000 ಖರ್ಚು ಮಾಡವನೆ. ಆಮೇಲೆ ಆ ಹುಡುಗಿ ಕೈ ಕೊಟ್ಕೊಂಡೋದ. ಅಯ್ಯೋ ಇಲ್ಲೇ ಪಾಪ ಇ ನೋಡ್ರಿ, ಕೆಂಕೆರೆ ಹುಡುಗಿಗೆ 5,000 ರೂಪಾಯಿ ಗಾಡಿ ಎಣ್ಣೆ ಡೀಸೆಲ್ ಖಾಲಿ ಮಾಡವನು. ನನ್ ಜೀವನದಲ್ಲಿ ನನ್ ಲೈಫಲ್ಲಿ ನನ್ಗೆ ಎಷ್ಟು ಜನ ಹುಡುಗಿರ್ ಕೈ ಕೊಟ್ಬಿಟ್ಟು ಗೊತ್ತಾ? ಅದಕ್ಕೆ ಎಲ್ಲ ನೀನ್ ಹಿಂಗ್ ಸ್ವರ್ಗ ಹೋಗಿದೀಯಾ? ಸ್ವರ್ಗ ಹೋಗಿಲ್ಲ. ಇರೋದ ಹೆಂಗೆ ನೀನು? ನನ್ನ ಹತ್ರ ಹುಡುಗಿರು, ವಾಚು, ಸೀರೆ, ಉಂಗ್ರ ಎಲ್ಲ ತೆಗಿಸ್ಕೊಂಡು ಯಾರ ಹುಡುಗನ ಜೊತೆ ಮದ್ವೆ ಮಾಡ್ಕೊ ಹೊಂಟೋದ್ಲು. ತಗಳಪ್ಪ, ಅದ್ ಹೆಂಗಾರ ಹಾಳಾಗೋಲಿ. ಮೂರ್ ಜನ ಮಕ್ಕಳು ಮಾಡ್ಕೊಂಡು ನಾನ್ ಸ್ಟುಡಿಯೋಗೆ ಕರ್ಕ ಬರ್ತಾರಲ್ಲ ಫೋಟೋ ಹೊಡ್ಸಕ್ಕೆ, ಆಗ ನನ್ಗೆ ಹೆಂಗಾಗಿರ್ಬೇಡ. ಹೆಂಗಾಗಿರ್ಬೇಡ, ನೀನ್ ಏನೇ ಇಲ್ಲ ಆ ರೀತಿ ಮಾಡೋರ್ಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಕಲ. ಈಗ ನಾನ್ ನಿನ್ಗೆ ಕಲಿಸ್ಬೇಕಾಯ್ತು. ನನಗ ನೀನು? ಅಯ್ಯೋ ನಮ್ಗೆ ಬುದ್ಧಿ ಇಲ್ಲ, ಬೇರೆಯವ್ರಿಗೆ ಹೆಂಗ್ರಿ ಬುದ್ಧಿ ಕಲ್ಸಕ್ ನಮ್ದು ತಪ್ಪಿದೆ. ನಿನ್ನಂತ ಹುಡ್ಗಿರ್ ಬಂದಾಗ ಒಂದ್ ಸ್ಮೈಲ್ ಕೊಟ್ರೆ ಸಾಕು, ನಾವ್ ಹಿಂಗ್ ತಿಂಗ್ ಮಂಗ್ನಾಗಿ ಅಲ್ಲೇ ಕೈ ಬಿಡ್ಬಿಡ್ತೀವಿ. ಕೈ ಬಿಡ್ತೀರಾ? ಕೈಯಲ್ಲಿರೋ ಕ್ಯಾಮ್ರಾ ಬಿಡ್ಬಿಡ್ತೀನಿ ಕಣ್ರಿ. ಅಯ್ಯ ಹಂಗನ್ನು ಪಟ್ಟೆ ಅಂತ ನಾನೇನೋ ಅನ್ಕೊಂಬಿಟ್ಟೆ. ಅದ್ಯಾಕೆ ಹಂಗ್ ಮಾಡ್ತೀಯ? ಅದನ್ನ ಭದ್ರವಾಗಿ ಕೈಲಿ ಹಿಡ್ಕೊಂಡು ಅಮ್ಕಿ ಹೊಡಿಬೇಕು ಕದ. ಎಲ್ಲೋಡ್ದೀಯ, ಒಡೆಯ ಶಕ್ತಿನೇ ಇಲ್ವೇನೋ ಕಾಣೆ. ಎಷ್ಟು ಗಟ್ಟಿಯಾಗಿ ಇಟ್ಕೊಂಡ್ರು ನನ್ ಇಲ್ಲದೇ ಇಲ್ಲ ಅಂತದ. ಎಷ್ಟು ಗಟ್ಟಿಯಾಗಿ ಇಟ್ಕೊಂಡ್ರು ನಿಂತ್ಕೊಳ್ಳದೇ ಇಲ್ಲ ನಿಂತ್ಕೊಳ್ಳದೇ ಇಲ್ಲ ಅಂತದ. ಹೋಯ್ತಾ ಇರ್ತದೆ. ಈಗ ಇನ್ನೋದೆಲ್ಲ ಬೇಡ, ಈಗ ಮುಂದೇನ್ ಮಾಡೋದ್ ಹೇಳು. ಅಯ್ಯೋ ಮುಂದೇನ್ ಮಾಡೋದು ಅಂದ್ರೆ ನಾ ನಿನ್ನ ಸಾಕ್ತೀನಿ ಕಲ, ಹಾಲಿನ ಕ್ಯಾನ ತಗೊಂಡೋಗಿ ಮಾರಿ ಕೊಬ್ಬರಿ ಬೆಲ್ಲ ತಿನ್ಕೊಂಡು ನೀನ್ ಅಂಗಡಿಲ್ ಬಂದ್ ಕುಂತ್ಕೊಂಡು ಹರಿತಾ ಕುಂತ್ಕೋತೀನಿ ರಶೀದಿನ. ಬೇರೆ ದರಿತಾ ಕುತ್ಕೊಂಡ್ರಾಗಲ್ವಾ? ಬೇರೆ ಯಾವ್ದು ಬೇಕಾ? ಸಿಕ್ಕಿದ್ರೆ ನಿನ್ನೆ ಅರ್ದ್ ಬಿಡ್ತೀನಿ ಕಲ ನಾನು.
ನನ್ ಲೈಫ್ ಅಲ್ಲಿ ನಿನ್ನಂತ ಹುಡುಗಿನ ಎಲ್ಲೂ ನೋಡಿ ಈಗ ನೋಡ್ತಾ ಇದೆಯಲ್ಲ, ಈಗ ಸ್ಟಾರ್ಟ್ ಆಗಿದೆ, ಇನ್ ಮುಂದೆ ಏನೇನು ಎಲ್ಲೆಲ್ಲಾಯ್ತೆ ಅಂತ ನೋಡ್ತೀನಿ. ಅಯ್ಯ ನೋಡು, ಹಿಂದೆ ಮುಂದೆ ನೋಡಕ್ಕೆಲ್ಲ ಹೋಗ್ಬೇಡ, ನೀನ್ ಈಗ್ಲೂ ಹೂ ಅಂದ್ರೆ ಸಾಕು, ಈ ಹಾಲಿನ ಕ್ಯಾನ್ನ ಮಾರಿ ಜೊತೆ ಹಾಗೆ ಗೆದ್ಬಿಡ್ತೀನಿ ಕಲ್ಲ. ನೀನು ನಾನೇನೋ ನಿನ್ ಮದ್ವೆ ಮಾಡ್ಕೊತೀನಿ, ಆದ್ರೆ ನೀನ್ ಹಾಲ್ ಮಾರದ್ ಬಿಡ್ಬೇಕು. ಹೇಳದ್ನಲ್ಲ, ಹಾಲ್ ಮಾರೋದು ಹಾಲಿನ ಕ್ಯಾನು ಎಲ್ಲ ಬಿಟ್ಬಿಟ್ಟು ನಿನ್ ಜೊತೆ ಹಾಯಾಗಿ ಮದ್ವೆ ಮಾಡ್ಕೊಂಡು ಕಾಲ ಕಳಿತೀನಿ ಅಂತ. ಅಯ್ಯೋ ನನ್ ಚಿನ್ನ, ಅಯ್ಯೋ ನನ್ ಬಂಗಾರು ಬಿಟ್ಬಿಟ್ಟು ಅಲ್ಲ ಇಷ್ಟೇ ಅಷ್ಟು ಸಾಕು.